ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ LMS ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಹೇಗೆ ಲಾಗಿನ್ ಆಗಬೇಕು ಮತ್ತು ಲಾಗಿನ್ ಆದ ನಂತರ ಮತ್ತೆ ಲಾಗಿನ್ ಮಾಡಬೇಕಾದಾಗ ಯಾವ ರೀತಿ ಎರರ್ಗಳು ಬರುತ್ತವೆ ಮತ್ತು ಆ ಎರರ್ಗಳನ್ನು ಬಂದಾಗ ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲಿಗೆ ಕರ್ನಾಟಕ LMS ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದಾಗ ಸೊ ನಮಗೆ ಮೊದಲಿಗೆ ಯೂಸರ್ ಐ ಡಿ ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ, ಆಮೇಲೆ ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಇರುತ್ತೆ. ಸೊ ಯೂಸರ್ ಐ ಡಿ ಅಂತಂದರೆ ಇಲ್ಲಿ ನಿಮ್ಮ ಒಂದು UUCMS ನಂಬರ್, ಆ UUCMS ನಂಬರನ್ನು ನೀವು ಇಲ್ಲಿ ಯೂಸರ್ ಐ ಡಿನಲ್ಲಿ ಹಾಕಬೇಕಾಗುತ್ತೆ. ಉದಾಹರಣೆಗೆ ಇಲ್ಲಿ U04GX21C0023 ಅಂತ ಒಂದು ವಿದ್ಯಾರ್ಥಿನಿಯ ಒಂದು UUCMS ನಂಬರನ್ನು ಇಲ್ಲಿ ಹಾಕಿದ್ದೀನಿ. ಸೊ ನಂತರ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಏನಂತಂದರೆ welcome@123 ಅಂತ, welcome@123. ಇಲ್ಲಿ ಒಂದು ಗಮನದಲ್ಲಿಡಬೇಕು, ಈ ಸ್ಪೆಲ್ಲಿಂಗನ್ನು ನೀವು ಬಹಳ ಕೇರ್ಫುಲ್ಲಾಗಿ ಟೈಪ್ ಮಾಡಬೇಕು. ಭಾಳಷ್ಟು ವಿದ್ಯಾರ್ಥಿಗಳು WELL ಅಂತ ಟೈಪ್ ಮಾಡ್ತಾರೆ, ಆಮೇಲೆ WEL ಅಂತ ಟೈಪ್ ಮಾಡಿ ಮತ್ತೆ ಸ್ಪೇಸ್ ಕೊಡ್ತಾರೆ, COME ಅಂತ ಬರೀತಾರೆ. ಸೊ ಇಲ್ಲಿ ನೀವು ಸ್ಪೇಸ್ ಕೊಟ್ಟರೆ WEL ಬರೆದ್ರೆ ಸೊ ಇದು ಪಾಸ್ವರ್ಡ್ ತೆಗೆದುಕೊಳ್ಳಲ್ಲ. ಅದಕ್ಕೆ WELCOME@123. ಇಲ್ಲಿ W ಏನಾಗಿರಬೇಕು, ಕ್ಯಾಪಿಟಲ್ನಲ್ಲಿ ಟೈಪ್ ಮಾಡಿರಬೇಕು, ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ಸ್ನಲ್ಲಿ ಇರಬೇಕು. ಸೊ ಅದು ಗಮನದಲ್ಲಿರಬೇಕು. ನೆಕ್ಸ್ಟು ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಇದೆ. ಸೊ ಸೆಲೆಕ್ಟ್ ಯೂನಿವರ್ಸಿಟಿ ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡಬೇಕು. ನಂತರ ಕೆಳಗಡೆ ಲಾಗಿನ್ ಅಂತ ಇದೆ, ಲಾಗಿನ್ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗೆ ನಮಗೆ ಒಂದು ಮೆಸೇಜನ್ನು ಬರುತ್ತೆ. ಸೊ ಏನಂತಂದರೆ ಸೇವ್ ಪಾಸ್ವರ್ಡ್ ಟು ಗೂಗಲ್ ಅಂತ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಸೇವ್ ಪಾಸ್ವರ್ಡ್ ಟು ಗೂಗಲ್ ಅಂತಂದರೆ ನಾವು ಕೊಟ್ಟಿರ್ತಕ್ಕಂಥ ಪಾಸ್ವರ್ಡ್ ಏನು welcome@123 ಇದೆ ಅದು ಸೇವ್ ಮಾಡಲಾ ಅಂತ ಅದು ಕೇಳುತ್ತೆ. ಸೊ ನೀವೇನು ಮಾಡಬೇಕು, ನಾಟ್ ನೌ ಅಂತ ಕ್ಲಿಕ್ ಮಾಡಬೇಕು. ಕೆಳಗಡೆ ನಾಟ್ ನೌ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಚೇಂಜ್ ಪಾಸ್ವರ್ಡ್ ಇಲ್ಲಿ ಸ್ಕ್ರೀನ್ ಕಾಣುತ್ತೆ. ಚೇಂಜ್ ಪಾಸ್ವರ್ಡ್ ಅಂದರೆ ಈಗ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು. ಕರೆಂಟ್ ಪಾಸ್ವರ್ಡ್ ಅಂತ ಇದೆ ಫಸ್ಟಿಗೆ. ಕರೆಂಟ್ ಪಾಸ್ವರ್ಡ್ನಲ್ಲಿ ಏನು ಟೈಪ್ ಮಾಡಬೇಕು ಅಂದರೆ welcome@123. ನೀವು ಈಗಾಗಲೇ ಏನು ಟೈಪ್ ಮಾಡಿರ್ತೀರಿ welcome@123, ಅದನ್ನೇ ನೀವು ಇಲ್ಲಿ ಕರೆಂಟ್ ಪಾಸ್ವರ್ಡ್ನಲ್ಲಿ ಟೈಪ್ ಮಾಡಬೇಕು, welcome@123. ನೆಕ್ಸ್ಟ್ ನ್ಯೂ ಪಾಸ್ವರ್ಡ್ ಅಂತ ಇದೆ. ನ್ಯೂ ಪಾಸ್ವರ್ಡ್ ಅಂದರೆ ಹೊಸ ಪಾಸ್ವರ್ಡನ್ನು ನೀವು ಇಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹೊಸ ಪಾಸ್ವರ್ಡ್, ಹೊಸ ಪಾಸ್ವರ್ಡ್ನಲ್ಲಿ ಒಂದು ಕ್ಯಾಪಿಟಲ್ ಆಗಿರಬೇಕು, ಒಂದು ಸ್ಮಾಲ್ ಇರಬೇಕು, ಒಂದು ನಂಬರ್ ಇರಬೇಕು, ಮತ್ತು ಒಂದು ಸಿಂಬಲ್ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ಭಾಗ್ಯಶ್ರೀ ಅಂತ ಇದೆ. ಸೊ ನಾನೇನು ಮಾಡ್ತೀನಿ, ಅದನ್ನು ಭಾಗ್ಯ@123 ಅಂತ ಇಟ್ಕೊಳ್ತೀನಿ. ಸೊ ಇಲ್ಲಿ ಭಾಗ್ಯ ಅಂತಂದರೆ ಬಿ ಕ್ಯಾಪಿಟಲ್ನಲ್ಲಿರಬೇಕು, ಎಚ್ ಸ್ಮಾಲು, ಎ ಸ್ಮಾಲು, ಜಿ ಸ್ಮಾಲು, ವೈ ಸ್ಮಾಲು, ಎ ಸ್ಮಾಲ್. ಸೊ ಭಾಗ್ಯ@123, ಭಾಗ್ಯ@123 ನ್ಯೂ ಪಾಸ್ವರ್ಡ್ ಬಿ ಕ್ಯಾಪಿಟಲ್ಲು, ಉಳಿದಿದ್ದು ಸ್ಮಾಲ್ ಎಚ್, ಎ ಜಿ ವೈ ಎ, ಭಾಗ್ಯ@123. ಸೊ ಈ ಒಂದು ನಾನು ಪಾಸ್ವರ್ಡನ್ನು ಇಲ್ಲಿ ನ್ಯೂ ಪಾಸ್ವರ್ಡ್ನಲ್ಲಿ ಇಟ್ಕೊಳ್ತೇನೆ. ಸೊ ಅದೇ ರೀತಿ ರೀಟೈಪ್ ಪಾಸ್ವರ್ಡ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ರೀಟೈಪ್ ಪಾಸ್ವರ್ಡ್ನಲ್ಲಿ ಮತ್ತೆ ನಾನು ಅದೇ ಪಾಸ್ವರ್ಡನ್ನು ನಾನಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಬಿ ಕ್ಯಾಪಿಟಲ್ ಬಿ ಸ್ಮಾಲ್ ಎಚ್ ಎ ಜಿ ವೈ ಎ ಭಾಗ್ಯ@123 ಅಂದು ನಾನೇನು ಮಾಡಬೇಕು, ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಸೇವ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ವೆಲ್ಕಮ್ ಭಾಗ್ಯಶ್ರೀ ಅಂತ ಪೇಜ್ ಓಪನ್ ಆಗುತ್ತೆ. ಸೊ ಇದು ನೀವು ಇಲ್ಲಿ ನಿಮಗೆ ಲಾಗಿನ್ ಆದ ತಕ್ಷಣ ನಿಮ್ಮ ಪೇಜ್ ಏನು ಓಪನ್ ಆಗುತ್ತೆ, ಇಲ್ಲಿ ಮೈ ಸಬ್ಜೆಕ್ಟ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಮೈ ಸಬ್ಜೆಕ್ಟ್ ಅಂತ ಇದೆ. ಮೈ ಸಬ್ಜೆಕ್ಟ್ನಲ್ಲಿ ಇವರು ಕಾಮರ್ಸ್ ಆಗಿರೋದ್ರಿಂದ ಇಲ್ಲಿ ಕಾಮರ್ಸು, ಹಿಂದಿ ಮತ್ತು ಕನ್ನಡ. ಸೊ ಇವರಿಗೆ ಈ ಸಬ್ಜೆಕ್ಟ್ಗಳು ಇಲ್ಲಿ ಅವರು ಏನು ಸೆಲೆಕ್ಟ್ ಮಾಡಿದರೆ ಆ ಸಬ್ಜೆಕ್ಟ್ಗಳು ಏನು ಅಡ್ಮಿಷನಲ್ಲಿ ತೊಗೊಂಡಿರ್ತಾರೆ ಆ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಈಗ ನಾನು ಕಾಮರ್ಸನ್ನು ಕ್ಲಿಕ್ ಮಾಡಿದ್ರೆ ಸೊ ನನಗೆ ಇಲ್ಲಿ ಕಾಮರ್ಸ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಏನು ಸಬ್ಜೆಕ್ಟ್ಸ್ಗಳಿವೆ ಅವು ಕಾಣಿಸುತ್ತೆ, ಅಂದರೆ ಮ್ಯಾನೇಜ್ಮೆಂಟು, ಫೈನಾನ್ಷಿಯಲ್ಲು, ಪ್ರಿನ್ಸಿಪಲ್ ಅಕೌಂಟು. ಈಗ ನಾನು ಒಂದು ಮ್ಯಾನೇಜ್ಮೆಂಟ್ ಟಾಪಿಕ್ ಅಥವಾ ಏನು ಪೇಪರ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನನಗೆ ಈ ರೀತಿ ಸೆಷನ್ಗಳು ಕಾಣಿಸ್ತವೆ ಇಲ್ಲಿ. ಸೊ ಇಲ್ಲಿ ಒಂದು ನೀವು ನೋಡಿರ್ಬೋದು ಏನಿದೆ ಅಂತಂದರೆ ನಾಟ್ ಸ್ಟಾರ್ಟೆಡ್ ಅಂತ ಇದೆ.
ಸೊ ಅದೇ ರೀತಿ ಕೆಳಗಡೆಯೂ ಕೂಡ ಇರುತ್ತೆ. ಸೊ ಇಲ್ಲಿ ನಾಟ್ ಸ್ಟಾರ್ಟೆಡ್ ಅಂದರೆ ಇನ್ನೂ ನಾವು ಈ ಒಂದು ಸೆಷನನ್ನು ನೋಡಿಲ್ಲ ಅಂತ. ಸೊ ಇದು ನಾಟ್ ಸ್ಟಾರ್ಟೆಡ್ ಅಂತ ಇಲ್ಲಿ ತೋರಿಸುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ಇದ್ರ ಈ ಯಾವುದಾದ್ರೂ ಈ ಸೆಷನ್ ಒನ್ ಇದೆಯಲ್ಲ, ಈ ಸೆಷನ್ ಒನ್ ಮೇಲೆ ನಾನೇನು ಮಾಡ್ತೇನೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ, ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಏನು ಕಾಣಿಸುತ್ತೆ ಅಂದರೆ, ಒಟ್ಟು ಅದರಲ್ಲಿ ನಾಲ್ಕು ಒಂದು ಇದು ಕಾಣಿಸುತ್ತೆ. ಅಂದರೆ ಪ್ರೆಸೆಂಟೇಷನ್ ಇದೆ, ವಿಡಿಯೋ ಇದೆ, ಸ್ಟಡಿ ಮೆಟೀರಿಯಲ್ ಇದೆ, ಪ್ರಾಕ್ಟೀಸ್ ಟೆಸ್ಟ್ ಇದೆ. ಪ್ರೆಸೆಂಟೇಷನ್ ಅಂದರೆ PPT, ವಿಡಿಯೋ ಇರುತ್ತೆ. ವಿಡಿಯೋ ಅಂತಂದರೆ ಎಕ್ಸ್ಪರ್ಟ್ಸ್ಗಳು ಏನು ಹೇಳಿರ್ತಾರೆ ಅವ್ರದ್ದು ಲೆಕ್ಚರ್ ವಿಡಿಯೋ ಇರುತ್ತೆ, ಸ್ಟಡಿ ಮೆಟೀರಿಯಲ್ ಇರುತ್ತೆ, ಮತ್ತು ಪ್ರಾಕ್ಟೀಸ್ ಟೆಸ್ಟ್ ಅಂದರೆ MCQ ಕ್ವೆಶನ್ಸ್ಗಳಿರ್ತವೆ. ಆ ಸೆಷನ್ ಮೇಲೆ ನಾವೇನು ಓದಿರ್ತೀವಿ ಅದ್ರ ಮೇಲೆ ಕ್ವೆಶನ್ಸ್ಗಳಿರ್ತವೆ. ನಮಗೆ ಇಲ್ಲಿ ಒಂದು ಎರೋ ಮಾರ್ಕ್ ಇದೆ, ಒಂದು ಐ ಐಕಾನ್ ಇದೆ, ಒಂದು ಕಣ್ಣಿನ ಚಿತ್ರ ಇದೆ. ಎರೋ ಮಾರ್ಕ್ ಅಂದರೆ ನೀವು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಮೆಟೀರಿಯಲು ನಿಮ್ಮ ಫೋನೊಳಗೆ ಡೌನ್ಲೋಡ್ ಆಗುತ್ತೆ. ಕಣ್ಣಿನ ಚಿತ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಅಲ್ಲೇ ಅದನ್ನು ವ್ಯೂ ಮಾಡ್ಬೋದು ಅಥವಾ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೇನೆ, ಇಲ್ಲಿ ಒಂದು ಸ್ಟಡಿ ಮೆಟೀರಿಯಲ್ ಇದೆ, ಈ ಸ್ಟಡಿ ಮೆಟೀರಿಯಲ್ ಮ್ಯಾಗೆ ನಾನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಏನಾಗುತ್ತೆ, ಸ್ಟಡಿ ಮೆಟೀರಿಯಲ್ ಓಪನ್ ಆಗುತ್ತೆ. ಸೊ ನೀವು ಈ ಸ್ಟಡಿ ಮೆಟೀರಿಯಲ್ನ ಓದ್ಕೊಂಡು ನಿಮ್ಮ ನೋಟ್ಬುಕ್ನಲ್ಲಿ ನೋಟ್ಸ್ ಮಾಡ್ಬೋದು. ಸೊ ನೀವು ಸ್ಟಡಿ ಮೆಟೀರಿಯಲ್ ನೋಡಿದ್ಮೇಲೆ ಇಲ್ಲಿ ನಿಮಗೆ ಏನು ಕಾಣಿಸುತ್ತೆ ಅಂತಂದರೆ, ಒಂದು ಗ್ರೀನ್ ಕಲರ್ದು ಒಂದು ಎರೋ ಮಾರ್ಕ್ ಕಾಣಿಸುತ್ತೆ. ಸೊ ಅಂದರೆ ಈ ಒಂದು ಸ್ಟಡಿ ಮೆಟೀರಿಯಲನ್ನು ನೀವು ಅಟೆಂಪ್ಟ್ ಮಾಡಿದ್ದೀರಿ, ಓದಿದ್ದೀರಿ ಅಂತ ಅದು ಗ್ರೀನ್ ಮಾರ್ಕ್ ತೋರಿಸುತ್ತೆ. ಅದೇ ರೀತಿ ನೀವು ಪ್ರತಿಯೊಂದು ಪ್ರೆಸೆಂಟೇಷನ್ನು ಟೆಸ್ಟು ಎಲ್ಲನೂ ನೋಡಿದ್ರೆ, ಸೊ ಮೂರು ಕಡೆಗೆ ಏನಾಗುತ್ತೆ, ಒಂದು ಗ್ರೀನ್ ಮಾರ್ಕ್ ಬರುತ್ತೆ. ಆಮೇಲೆ ಇಲ್ಲೇನಾಗುತ್ತೆ ನಿಮಗೆ, ಇನ್ ಪ್ರೋಗ್ರೆಸ್, ಮೊದಲೇನಿತ್ತು ನಾಟ್ ಸ್ಟಾರ್ಟೆಡ್ ಅಂತ ಇತ್ತು, ಈಗ ಇಲ್ಲಿ ಇನ್ ಪ್ರೋಗ್ರೆಸ್ ಅಂದರೆ ನೀವು ಓದ್ತಾ ಇದ್ದೀರಿ, ನೀವು ಆ ಒಂದು ಪ್ರೆಸೆಂಟೇಷನ್ ಆಗಲಿ, ಸ್ಟಡಿ ಮೆಟೀರಿಯಲ್ ಆಗಲಿ, ವಿಡಿಯೋ ಟೆಸ್ಟ್ಗಳಾಗಲಿ ನೀವು ನೋಡ್ತಾ ಇದ್ದೀರಿ ಅಂತ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ. ಒಂದು ವೇಳೆ ಈ ಮೂರು ಕಂಪ್ಲೀಟಾಗಿ ನಾಲ್ಕು ಮೆಟೀರಿಯಲ್ಸ್ಗಳನ್ನು ಕಂಪ್ಲೀಟಾಗಿ ನೋಡಿದಾಗ ಇಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ, ಆವಾಗ ನೀವು ಆ ಒಂದು ಸೆಷನ್ ಕಂಪ್ಲೀಟಾಗಿ ನೋಡಿರಿ ಅಂತಕ್ಕಂಥದ್ದನ್ನು ಇಲ್ಲಿ ಅದು ನಮಗೆ ಹೇಳುತ್ತೆ. ಸೊ ಇಷ್ಟಾಯಿತು, ಇಷ್ಟಾದ್ಮೇಲೆ ನೀವು ಇದನ್ನೆಲ್ಲ ನೋಡಿ ಏನು ಮಾಡ್ತೀರಿ, ಆಮೇಲೆ ಆ ಆ್ಯಪ್ನಿಂದ ಹೊರಗಡೆ ಬರ್ತೀರಿ. ಸೊ ಹೊರಗಡೆ ಬಂದಮೇಲೆ ನೆಕ್ಸ್ಟ್ ನೀವು ಲಾಗಿನ್ ಮಾಡೋಕ್ಕೆ ಹೋದರೆ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇನ್ಕರೆಕ್ಟ್ ಕ್ರೆಡೆನ್ಷಿಯಲ್ ಪ್ಲೀಸ್ ಟ್ರೈ ಅಗೇನ್ ಅಂತ ಬರ್ತಿದೆ. ಸೊ ಯಾಕೆ ಈ ರೀತಿ ಬರುತ್ತೆ ಇನ್ಕರೆಕ್ಟ್ ಕ್ರೆಡೆನ್ಷಿಯಲ್ ಅಂತ? ಈಗ ನೀವು ಏನಂತಂದರೆ, ಈಗಾಗಲೇ ನೀವು ಒಂದು ನ್ಯೂ ಪಾಸ್ವರ್ಡನ್ನು ಇಟ್ಕೊಂಡಿರ್ತೀರಿ. ನ್ಯೂ ಪಾಸ್ವರ್ಡ್ ಯಾವುದು ಇಟ್ಕೊಂಡಿರ್ತೀರಿ, ಭಾಗ್ಯ @123 ಅಥವಾ ದೀಪಕ್ @123 ಈ ರೀತಿ ಏನೋ ಒಂದು ಪಾಸ್ವರ್ಡನ್ನು ಇಟ್ಕೊಂಡಿರ್ತೀರಿ. ಸೊ ಇಲ್ಲಿ ನೀವು ಆ ಪಾಸ್ವರ್ಡನ್ನು ಇದು ಮಾಡಬೇಕಾದಾಗ, ನೆಕ್ಸ್ಟ್ ನೀವು ಲಾಗಿನ್ ಆಗಬೇಕಾದಾಗ UUCMS ಹಾಕ್ತೀರಿ, ನೆಕ್ಸ್ಟ್ ಏನು ಮಾಡುತ್ತೆ, ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡನ್ನು ಹಾಕಬೇಕಾದಾಗ ನೀವೇನು ಮಾಡ್ತೀರಿ, ಭಾಗ್ಯ @123 ಅಥವಾ ದೀಪಕ್ @123 ಹಾಕೋದಿಲ್ಲ, ನೀವೇನು ಮಾಡ್ತೀರಿ, ಮತ್ತೆ ವೆಲ್ಕಮ್ @123 ಅಂತ ಹಾಕ್ತೀರಿ. ವೆಲ್ಕಮ್ @123 ಹಾಕಿದಾಗ ಅದೇನಾಗುತ್ತೆ, ಇನ್ಕರೆಕ್ಟ್ ಕ್ರೆಡೆನ್ಷಿಯಲ್ ಅಂತ ಬರುತ್ತೆ. ಅದಕ್ಕಾಗಿ ನೀವು ನೆಕ್ಸ್ಟ್ ಯಾವಾಗಾದರೂ ನೀವು ಮತ್ತೆ ಲಾಗಿನ್ ಆಗಬೇಕಾದಾಗ ನೀವೇನು ಮಾಡಬೇಕು, ವೆಲ್ಕಮ್ @123 ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಎರಡನೇ ಸಾರಿ ಮೂರನೇ ಸಾರಿ ನೀವೇನು ಲಾಗಿನ್ ಆಗ್ತೀರಿ, ವೆಲ್ಕಮ್ @123 ಅಲ್ಲ, ಓನ್ಲಿ ಫಸ್ಟ್ ಟೈಮ್ ಮಾತ್ರ ವೆಲ್ಕಮ್ @123 ಹಾಕಬೇಕು, ಹಾಕಿ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಎರಡನೇ ಸರ್ತಿ ಮೂರನೇ ಸರ್ತಿ ನೀವು ಲಾಗಿನ್ ಆಗಬೇಕಾದಾಗ ವೆಲ್ಕಮ್ @123 ಯೂಸ್ ಮಾಡಬೇಡಿ, ಅದನ್ನು ಹಾಕಬೇಡಿ ಪಾಸ್ವರ್ಡು. ಏನು ಹಾಕಬೇಕು, ನೀವೇನು ಹೊಸದಾಗಿ ಏನು ಇಟ್ಕೊಂಡಿರ್ತಿರಲಿಲ್ಲ, ಭಾಗ್ಯಶ್ರೀ @123 ಅಥವಾ ಅರುಣ್ @123, ಪೂಜಾ @123, ಸೊ ಆ ಒಂದು ಪಾಸ್ವರ್ಡನ್ನು ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ಹಾಕಬೇಕಾಗುತ್ತೆ. ಹಾಕಿದಾಗ ಮಾತ್ರ ನಿಮಗೆ ಲಾಗಿನ್ ಆಗುತ್ತೆ, ಇಲ್ಲಾಂದರೆ ಕರೆಕ್ಟ್ ಕ್ರೆಡೆನ್ಷಿಯಲ್ ಅಂತ ನಿಮಗೆ ಅಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ಇನ್ಕರೆಕ್ಟ್ ಕ್ರೆಡೆನ್ಷಿಯಲ್ ನೀವು ಅನ್ಬೋದು, ಸರ್ ನಾವು ಪೂಜಾ @123 ಅಥವಾ ನಮ್ಮ ಭಾಗ್ಯ @123 ನಾವು ನಮ್ಮದೇ ಆಗಿರ್ತಕ್ಕಂಥ ಪಾಸ್ವರ್ಡನ್ನು ಹಾಕ್ಕೊಂಡಿದ್ದೀವಿ, ಆದರೂ ಕೂಡ ಇನ್ಕರೆಕ್ಟ್ ಕ್ರೆಡೆನ್ಷಿಯಲ್ ಬರ್ತಾ ಇದೆ. ಸೊ ಅದು ಯಾವಾಗ ಬರುತ್ತೆ ಅಂತಂದರೆ, ನೀವು ಪಾಸ್ವರ್ಡ್ ಏನು ಮಾಡಿರ್ತೀರಿ, ನೆನಪಾರಿರ್ತೀರಿ. ಪಾಸ್ವರ್ಡ್ ಏನು ಆಗಿರ್ತೀರಿ, ನೆನಪಾರಿರ್ತೀರಿ. ಏನೋ ಒಂದು ಸ್ಪೆಲ್ಲಿಂಗನ್ನು ನೀವು ಮಿಸ್ಟೇಕ್ ಮಾಡಿರ್ತೀರಿ, ಮೊದಲಿಗೆ ಪಾಸ್ವರ್ಡ್ ಇಟ್ಟಾಗ ಒಂದು ಇಟ್ಟಿರ್ತೀರಿ, ಆಮೇಲೆ ನೆಕ್ಸ್ಟು ಪಾಸ್ವರ್ಡು ನೀವೇನು ಮಾಡಿರ್ತೀರಿ, ಬೇರೆದನ್ನು ಟೈಪ್ ಮಾಡ್ತಿರ್ತೀರಿ, ಏನೋ ಸ್ಪೆಲ್ಲಿಂಗ್ ಚೇಂಜ್ ಆಗಿರುತ್ತೆ. ಸೊ ಹೀಗಾಗಿ ಅಂಥ ಸಮಯದಾಗ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಕೆಳಗಡೆ ಫಾರ್ಗಟ್ ಪಾಸ್ವರ್ಡ್ ಅಂತ ಇದೆ, ಇಲ್ಲಿ ಕೆಳಗಡೆ ಏನಿದೆ ಫಾರ್ಗಟ್ ಪಾಸ್ವರ್ಡ್ ಅಂತಿದೆ, ಈ ಫಾರ್ಗಟ್ ಪಾಸ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫಾರ್ಗಟ್ ಪಾಸ್ವರ್ಡ್ ಏನಿದೆ, ಫಸ್ಟಿಗೆ ಏನು ಕೇಳುತ್ತೆ ಅಲ್ಲಿ, ಯೂಸರ್ ID ಕೇಳುತ್ತೆ. ಯೂಸರ್ ID ಅಂದರೆ UUCMS ನಂಬರ್ ಹಾಕಬೇಕು. ಆಮೇಲೆ ನೆಕ್ಸ್ಟು ಸೆಲೆಕ್ಟ್ ಯೂನಿವರ್ಸಿಟಿ ಇದೆ, ಗುಲ್ಬರ್ಗ ಯೂನಿವರ್ಸಿಟಿ ಹಾಕಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಚ ಕೋಡ್ ಅಂತಿದೆ, ಇಲ್ಲಿ ಕ್ಯಾಪ್ಚ ಕೋಡ್ ಅಂದರೆ ಇಲ್ಲಿ ಬ್ಲ್ಯಾಕ್ ಸ್ಕ್ರೀನಲ್ಲಿ ಬರೆದಿದ್ದಾರೆ, ಏನಂದರೆ DGVHOC.
ಸೊ ಇದು ಕ್ಯಾಪಿಟಲು ಸ್ಮಾಲು ಏನಿವೆ, ಡಿ ಕ್ಯಾಪಿಟಲ್ ಇದೆ, ಜಿ ಕ್ಯಾಪಿಟಲ್ ಇದೆ, ವಿ ಕ್ಯಾಪಿಟಲ್ ಇದೆ, ಮತ್ತು ಎಚ್ ಸ್ಮಾಲ್ ಇದೆ, ಓ ಸ್ಮಾಲ್ ಇದೆ, ಸಿ ಸ್ಮಾಲ್ ಇದೆ. ಅದನ್ನು ಹಾಕಿ ನೀವೇನು ಮಾಡಬೇಕು, ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನು ಬರುತ್ತೆ, ಪಾಸ್ವರ್ಡ್ ರೀಸೆಟ್ ಸಕ್ಸಸ್ಫುಲಿ ಅಂತ ಒಂದು ಸ್ಕ್ರೀನ್ ಕಾಣುತ್ತೆ, ಅಂದರೆ ಪಾಸ್ವರ್ಡ್ ರೀಸೆಟ್ ಸಕ್ಸಸ್ಫುಲಿ ಅಂತ ಹೇಳುತ್ತೆ. ಆವಾಗ ನೀವೇನು ಮಾಡಬೇಕು, ಮತ್ತೆ ಲಾಗಿನ್ ಆಗಬೇಕು. ಲಾಗಿನ್ ಯಾವ ರೀತಿ ಆಗಬೇಕು, ಪಾಸ್ವರ್ಡ್ ರೀಸೆಟ್ ಮಾಡಿದ್ಮೇಲೆ ಅಂತಂದರೆ ಮತ್ತೆ ನೀವು ವೆಲ್ಕಮ್ ಎಟ್ 1 2 3 ಅಂತ ಯೂಸ್ ಮಾಡಿಕೊಂಡು ಆವಾಗ ಆಗಬೇಕು. ಇನ್ನೂ ಕೆಲವರದ್ದು ಯುವರ್ ಅಕೌಂಟ್ ಈಸ್ ಲಾಕ್ಡ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ಮಿನಿಸ್ಟ್ರೇಟರ್ ಅಂತ ಇದೆ. ಯುವರ್ ಅಕೌಂಟ್ ಈಸ್ ಲಾಕ್ಡ್ ಅಂತಂದಾಗ ನೀವೇನೂ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಅಕೌಂಟ್ ಲಾಕ್ ಆಗಿರುತ್ತೆ. ನೀವೇನು ಮಾಡಬೇಕು, ಸಂಬಂಧಪಟ್ಟ ಏನು ಶಿಕ್ಷಕರು ಇರ್ತಾರೆ ಅವರಿಗೆ ನೀವು ನಿಮ್ಮ ಹೆಸರು, ನಿಮ್ಮ UUCMS ನಂಬರು, ಮತ್ತು ನೀವು ತೆಗೆದುಕೊಂಡಿರ್ತಕ್ಕಂಥ ಸಬ್ಜೆಕ್ಟ್, ಆಪ್ಷನಲ್ ಸಬ್ಜೆಕ್ಟು, ನೀವು ಕಾಮರ್ಸ್ ಆದರೆ ಕಾಮರ್ಸು, ಸೈನ್ಸ್ ಆದರೆ ಸೈನ್ಸು, ಮತ್ತು ಆರ್ಟ್ಸ್ ಆದರೆ ಆರ್ಟ್ಸ್, ನೀವೇನಿದ್ದೀರಿ ಆ ಡೀಟೇಲ್ಸನ್ನು ಅವರಿಗೆ ಮೆಸೇಜ್ ಮಾಡಬೇಕು ಅಥವಾ ವ್ಯಾಟ್ಸಪ್ ಮಾಡಬೇಕು. ನಿಮ್ಮ ಅಕೌಂಟ್ ಲಾಕ್ ಇದ್ದಿದ್ದನ್ನು ಅವ್ರು ಏನು ಮಾಡ್ತಾರೆ, ಅನ್ಲಾಕ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು, ಯೂಸರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತೆ ಕೆಲವರಿಗೆ. ಸೊ ಈ ರೀತಿ ಬಂದಾಗಲೂ ಕೂಡ ನೀವೇನು ಮಾಡಬೇಕು, ನಿಮ್ಮ ಹೆಸರು, UUCMS ನಂಬರು, ಮತ್ತು ನೀವು ತೆಗೆದುಕೊಂಡಿರ್ತಕ್ಕಂಥ ಕೋರ್ಸು, ಯಾವ ಸೆಮ್ನಲ್ಲಿದ್ದೀರಿ, ಮತ್ತು ನಿಮ್ಮ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ಸ್ಗಳು, ಅದನ್ನು ನೀವು ಮೆಸೇಜ್ ಮಾಡಬೇಕು. ಅವರು ನಿಮ್ಮ ಯೂಸರ್ ಡಸ್ ನಾಟ್ ಎಕ್ಸಿಸ್ಟ್ ಏನಿದೆ, ಎರರ್ ಏನಿದೆ, ಅದನ್ನು ಅವ್ರು ಏನು ಮಾಡ್ತಾರೆ, ರಿಮೂವ್ ಮಾಡ್ತಾರೆ. ಅಂದರೆ ಯೂಸರ್ ಡಸ್ ನಾಟ್ ಎಕ್ಸಿಸ್ಟ್ ಅಂದರೆ ನೀವು ಆ ಒಂದು LMSನಲ್ಲಿ ಆ್ಯಡ್ ಆಗಿರೋದಿಲ್ಲ, ನಿಮ್ಮನ್ನು ಆ್ಯಡ್ ಮಾಡ್ತಾರೆ. ಸೊ ಈ ರೀತಿ ಈ ಒಂದು ಸಮಸ್ಯೆಗಳು ಇರ್ತವೆ. ಈ ಒಂದು ಎರರ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಕೋಬಹುದು. ಕೇವಲ ಯೂಸರ್ ಡಸ್ ನಾಟ್ ಎಕ್ಸಿಸ್ಟು ಮತ್ತು ಯುವರ್ ಅಕೌಂಟ್ ಈಸ್ ಲಾಕ್ಡ್, ಇದು ಕೇವಲ ಯಾರು LMS ಶಿಕ್ಷಕರು ಇರ್ತಾರೆ ಅವರು ಮಾತ್ರ ಅದನ್ನು ಸಾಲ್ವ್ ಮಾಡ್ತಾರೆ. ಇನ್ನು ಉಳಿದಿದ್ದೇನಿದೆ, ನಿಮಗೆ ಇನ್ಕರೆಕ್ಟ್ ಕ್ರೆಡೆನ್ಷಿಯಲ್ ಏನಿದೆ, ಇದು ನೀವು ನೆನಪು ಹೋಗಿ ವೆಲ್ಕಮ್ ಎಟ್ 1 2 3 ಯೂಸ್ ಮಾಡಿದಾಗ ಇದು ಈ ರೀತಿ ಬರ್ತಾ ಇರುತ್ತೆ. ಸೊ ಹೀಗೆ ಪ್ರತಿಯೊಬ್ಬರು ಏನಂತಂದರೆ ಈ ಒಂದು ಕರ್ನಾಟಕ LMS ಲಾಗಿನ್ ಆಗಿ ಇದರಲ್ಲಿರ್ತಕ್ಕಂಥ ಒಂದು ಸ್ಟಡಿ ಮೆಟೀರಿಯಲ್ ಇರ್ಬೋದು, ಮತ್ತು PPT ಇರ್ಬೋದು, ವೀಡಿಯೋಸ್ಗಳು ಇರ್ಬೋದು, ಮತ್ತು MCQ ಇರ್ಬೋದು, ಇದನ್ನೆಲ್ಲನೂ ನೀವು ಸ್ಟಡಿ ಮಾಡಿ ಮತ್ತು ಅದನ್ನು ನೋಟ್ಸ್ಗಳು ಮಾಡ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಒಂದು ವೀಡಿಯೋಸ್ಗಳಿವೆ. ಸೊ ಎಕ್ಸ್ಪರ್ಟ್ಸ್ ವೀಡಿಯೋಸ್ಗಳು ನಿಮ್ಮ ಸಲುವಾಗಿ ಮಾಡಿರ್ತಕ್ಕಂಥದ್ದು, PPT ಇದೆ, ಸ್ಟಡಿ ಮೆಟೀರಿಯಲ್ ಇದೆ, MCQ ಇದೆ, ಅದನ್ನೆಲ್ಲನೂ ಅಟೆಂಪ್ಟ್ ಮಾಡಿ. ಸೊ ಚೆನ್ನಾಗಿ ಓದಿ, ಸೊ ಒಳ್ಳೆ ರಿಸಲ್ಟು ನಿಮ್ಮದಾಗುತ್ತೆ. ಸೊ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್.